Hello students, first year, first semester BCom, okay? Conversion of single entry into double entry, unknown chapter. How the conversion of single entry into double entry bookkeeping, okay? Now convert the single entry in the double entry, okay? First one, what is single entry, what is double entry, other correct? See, single entry is system of bookkeeping, okay? ಬಿಸ್ನೆಸ್ ನಲ್ಲಿ ಆಗುವಂತ ಪ್ರತಿ ಒಂದು ಟ್ರಾನ್ಸಾಕ್ಷನ್ಗೂ ಇಲ್ಲ ಡೆಬಿಟ್ ಆಸ್ಪೆಕ್ಟ್ ಅಥವಾ ಕ್ರೆಡಿಟ್ ಆಸ್ಪೆಕ್ಟ್ ಯಾವ್ದಾದ್ರೂ ಒಂದನ್ನ ಮಾತ್ರ ರೆಕಾರ್ಡ್ ಮಾಡಿ, ಅರ್ಥ ಆಗ್ತಿದ್ಯಾ? ಸಿಂಗಲ್ ಎಂಟ್ರಿ ಸಿಸ್ಟಮ್ ನಲ್ಲಿ, ಸಿಂಗಲ್ ಎಂಟ್ರಿ ಸಿಸ್ಟಮ್ ಈಸ್ ಎ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ವೇರ್ ಈದರ್ ಡೆಬಿಟ್ ಆಸ್ಪೆಕ್ಟ್ ಆರ್ ಕ್ರೆಡಿಟ್ ಆಸ್ಪೆಕ್ಟ್ ಈಸ್ ರೆಕಾರ್ಡೆಡ್ ಇನ್ ಈಚ್ ಅಂಡ್ ಎವ್ರಿ ಟ್ರಾನ್ಸಾಕ್ಷನ್ ಆರ್ ಇನ್ ಈಚ್ ಅಂಡ್ ಎವ್ರಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆರ್ ಫಾರ್ ಎವ್ರಿ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಈಗ ಫಾರ್ ಎಕ್ಸಾಂಪಲ್ ಗೂಡ್ಸ್ ಫ್ರಮ್ ರಮೇಶ್ ಅಂತ ಇರುತ್ತೆ, ಅಂದ್ರೆ ಗೂಡ್ಸ್ ಅನ್ನ ರಮೇಶ್ ಹತ್ರ ಪರ್ಚೇಸ್ ಮಾಡಿರ್ತೀವಿ ಅಂತ ಇಟ್ಕೋಣ. ಅಲ್ಲಿ ನಮ್ಗೆ ಗೂಡ್ಸ್ ಪರ್ಚೇಸ್ ಮಾಡಿರೋದನ್ನ ಎಷ್ಟು ಗೂಡ್ಸ್ ಪರ್ಚೇಸ್ ಮಾಡ್ತಾ ಇದೀವಿ ಅನ್ನೋ ಅಮೌಂಟ್ ಅನ್ನ ತಗೊಳ್ಳೋದಿಲ್ಲ. ಯಾರಿಂದ ಪರ್ಚೇಸ್ ಮಾಡ್ತಾ ಇದೀವಿ? ರಮೇಶ್ ಇಂದ ಪರ್ಚೇಸ್ ಮಾಡ್ತಾ ಇದ್ದೀವಿ, ರಮೇಶ್ ಅಕೌಂಟ್ ನ ಇಟ್ಕೊಳ್ತೀವಿ. ಅರ್ಥ ಆಗ್ತಿದ್ಯಾ? ಅಂದ್ರೆ ಫಾರ್ ಈಚ್ ಅಂಡ್ ಎವ್ರಿ ಟ್ರಾನ್ಸಾಕ್ಷನ್ ಇದ ಡೆಬಿಟ್ ಆಸ್ಪೆಕ್ಟ್ ಆರ್ ಕ್ರೆಡಿಟ್ ಆಸ್ಪೆಕ್ಟ್ ಇಸ್ ರೆಕಾರ್ಡೆಡ್. ಸರ್, ಹಾಗಾದ್ರೆ ಸಿಂಗಲ್ ಎಂಟ್ರಿ ಸಿಸ್ಟಮ್ ನಲ್ಲಿ, ಓಕೆನಾ, ಒಬ್ಬ ಬಿಸ್ನೆಸ್ ಮ್ಯಾನ್, ಓಕೆನಾ, ಒಬ್ಬ ಸಣ್ಣ ಬಿಸ್ನೆಸ್ ಮ್ಯಾನ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ನ ಯೂಶುವಲ್ ಆಗಿ ಯಾರು ಪ್ರಿಪೇರ್ ಮಾಡ್ತಾರೆ ಅಂದ್ರೆ ಒಂದು ಸ್ಮಾಲ್ ಬಿಸ್ನೆಸ್ ಎಂಟರ್ಪ್ರೈಸಸ್ ಅವ್ರು ಪ್ರಿಪೇರ್ ಮಾಡ್ತಾರೆ. ಯಾಕೆ ಅಂದ್ರೆ ಅವ್ರಿಗೆ ಒಂದೇ ಒಂದು ನೋಟ್ ಬುಕ್ ಒಂದು ಲಾಂಗ್ ಬುಕ್ ಇದ್ರೆ ಸಾಕು, ಕರೆಕ್ಟ್? ಲಾಂಗ್ ಬುಕ್ ಅಂದ್ರೆ ಆ ಲಾಂಗ್ ಬುಕ್ ಅಲ್ಲ, ಲಾಂಗ್ ಬುಕ್ ಇದ್ರೆ ಸಾಕು, ಓಕೆನಾ? ಆ ಲಾಂಗ್ ಬುಕ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಏನಂತ, ನಾನು ಮಿಸ್ಟರ್ ಕಿರಣ್ ಎಷ್ಟು ಕೊಡ್ಬೇಕು, ಹೌದಾ, ಬಾಲರಾಜ್ ನನಗೆ ಎಷ್ಟು ಕೊಡ್ಬೇಕು, ಬರೀ ಈ ಲೆಕ್ಕಗಳೇ. ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಮಾತ್ರ ರೆಕಾರ್ಡ್ ಮಾಡ್ಕೊಂಡಿರ್ತೀವಿ, ಹೌದಾ? ಇವತ್ತು ಎಷ್ಟು ಗೂಡ್ಸ್ ತಂದಿದ್ದೆ ಅದನ್ನ ಮರ್ತೋಗ್ತಾನೆ, ಬರೆಯೋದಿಲ್ಲ. ಎಷ್ಟು ಗೂಡ್ಸ್ ಪರ್ಚೇಸ್ ಮಾಡಿದ್ದೆ ಅದನ್ನ ಮರೆಯೋದು ಮರ್ತೋಗ್ತಾನೆ. ತಗೊಂಬಂದಿದ್ದೆ ಈಗ ಬೆಳಿಗ್ಗೆ 10,000 ದುಡ್ಡು ಹಾಕಿದ್ದೆ, ಓಕೆನಾ, ಮಧ್ಯಾಹ್ನ ರಾತ್ರಿ ಎಷ್ಟಾಗಿದೆ, 10,000 ಹಾಕಿದ್ದೆ, ಇವತ್ತು 12,000 ಆಗಿದೆ, ಓ 2,000 ರೂಪಾಯಿ ಪ್ರಾಫಿಟ್ ಬಂದಿದೆ. ಅಂದ್ರೆ ಓಪನಿಂಗ್ ಕ್ಯಾಪಿಟಲ್ ಎಷ್ಟಾಗಿದೆ, ಕ್ಲೋಸಿಂಗ್ ಕ್ಯಾಪಿಟಲ್ ಎಷ್ಟಿದೆ, ಓಪನಿಂಗ್ ಕ್ಯಾಪಿಟಲ್ ಗಿಂತ ಕ್ಲೋಸಿಂಗ್ ಕ್ಯಾಪಿಟಲ್ ಜಾಸ್ತಿ ಇದ್ರೆ ಅರ್ಥ ಏನು? ಪ್ರಾಫಿಟ್ ಬಂದಿದೆ ಅಂತ ಅರ್ಥ. ಅರ್ಥ ಆಗ್ತಿದೆ? ಇದು ಸ್ಮಾಲ್ ಬಿಸ್ನೆಸ್ ಪೀಪಲ್ ಮಾಡ್ತಾರೆ. ಇಲ್ಲಿ ಸಿಂಗಲ್ ಎಂಟ್ರಿ ಸಿಸ್ಟಮ್ ನಲ್ಲಿ ಯೂಶುವಲ್ ಆಗಿ ಪರ್ಸನಲ್ ಅಕೌಂಟ್ಸ್ ಆಫ್ ಡೆಟಾರ್ಸ್ ಅಂಡ್ ಕ್ರೆಡಿಟಾರ್ಸ್ ನ ನಾವು ಮೇಂಟೈನ್ ಮಾಡ್ತೀವಿ. ಪರ್ಸನಲ್ ಅಕೌಂಟ್ಸ್ ಆಫ್ ಡೆಟಾರ್ಸ್ ಅಂಡ್ ಕ್ರೆಡಿಟಾರ್ಸ್, ಯಾರು ನಮ್ಗೆ ದುಡ್ಡು ಕೊಡಬೇಕು ಅವರೆಲ್ಲ ಡೆಟಾರ್ಸ್ ಆಗ್ತಾರೆ. ಬಿಸ್ನೆಸ್ ಯಾರ್ಯಾರು ದುಡ್ಡು ಕೊಡ್ಬೇಕಾಗುತ್ತೆ ಅವ್ರನ್ನೆಲ್ಲ ಯಾರು ಕೊಡ್ಬೇಕಾಗುತ್ತೆ ಅವ್ರನ್ನೆಲ್ಲ ನಾವೇನಂತ ಹೇಳ್ತೀವಿ? ಕ್ರೆಡಿಟಾರ್ಸ್ ಅಂತ ಹೇಳ್ತೀವಿ. ಒಂದು ಸಣ್ಣ ಬುಕ್, ಖಾತಾ ಬುಕ್ ಓಪನ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಯಾರಿಗೆ ನಾವು ಕೊಡ್ಬೇಕು, ನಮ್ಗೆ ಯಾರು ಕೊಡ್ಬೇಕು? ಇನ್ ಸ್ವಲ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದ್ರೆ ಒಂದು ಕ್ಯಾಶ್ ಬುಕ್ ಮೇಂಟೈನ್ ಮಾಡಿರ್ತಾನೆ. ಇವತ್ತು ಕ್ಯಾಶ್ ಎಷ್ಟು ಬಂದಿದೆ, ಸಾಯಂಕಾಲ ದುಡ್ಡು ಎಷ್ಟಿದೆ, ಅಥವಾ ಈ ತಿಂಗಳು ದುಡ್ಡು ಎಷ್ಟಿತ್ತು, ಈ ವರ್ಷ ದುಡ್ಡು ಎಷ್ಟಿತ್ತು ಓಪನಿಂಗ್ ಅಲ್ಲಿ, ಕ್ಲೋಸಿಂಗ್ ಅಲ್ಲಿ ಎಷ್ಟಿದೆ, ಎಷ್ಟು ಖರ್ಚಾಗಿದೆ ಅನ್ನೋದು ಬೇಕಾದ್ರೂ ರೆಕಾರ್ಡ್ ಮಾಡ್ಕೊಡ್ತಾರೆ. ಅರ್ಥ ಆಗ್ತಿದ್ಯಾ? ಡಿಪೆಂಡಿಂಗ್ ಅಪಾನ್ ದ ಸೈಜ್ ಆಫ್ ದ ಬಿಸ್ನೆಸ್, ಇದನ್ನೇ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತ ಹೇಳ್ತೀವಿ. ಈ ಸಿಂಗಲ್ ಎಂಟ್ರಿ ಸಿಸ್ಟಮ್ ನಲ್ಲಿ ಆ ಬಿಸ್ನೆಸ್ ಪ್ರಾಫಿಟ್ಸ್ ಲಾಸಸ್ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಒಂದು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಪ್ರಿಪೇರ್ ಮಾಡ್ತಾರೆ. ಏನದು? ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಪ್ರಿಪೇರ್ ಮಾಡ್ತಾರೆ. ಬ್ಯಾಲೆನ್ಸ್ ಶೀಟ್ ನೋಡ್ಬೇಕಾದ್ರೆ ಅಸೆಟ್ಸ್ ಲಯಬಿಲಿಟೀಸ್ ಎಷ್ಟೆಸ್ ಇದೆ ಅಂತ ನೋಡ್ಬೇಕಾದ್ರೆ ಏನ್ ಪ್ರಿಪೇರ್ ಮಾಡ್ತಾರೆ? ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಹೌದಾ? ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಲ್ಲಿ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಮಾಡಿದ್ರೆ ಓಪನಿಂಗ್ ಕ್ಯಾಪಿಟಲ್ ಬರುತ್ತೆ, ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಮಾಡಿದ್ರೆ ಕ್ಲೋಸಿಂಗ್ ಕ್ಯಾಪಿಟಲ್ ಬರುತ್ತೆ, ಎಂಡ್ ಆಫ್ ದ ಇಯರ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡ್ತೀವಿ. ಇಲ್ಲಿ ಬರೀ ಸ್ಟೇಟ್ಮೆಂಟ್ ಮಾಡ್ತೀವಿ ಹೊರತು ಯಾವ್ದು ಅಕೌಂಟ್ಗಳು ಮಾಡೋದಿಲ್ಲ. ಈಗ ಕ್ವಶನ್ ಏನಪ್ಪಾ ಅಂದ್ರೆ, ನಮ್ಗೆ ಪ್ರಾಬ್ಲಮ್ ನಲ್ಲಿ, ಓಕೆನಾ, ಪ್ರಾಬ್ಲಮ್ ನಲ್ಲಿ ಸಿಂಗಲ್ ಎಂಟ್ರಿ ಇಂದ ಡಬಲ್ ಎಂಟ್ರಿ ಪ್ರಿಪೇರ್ ಮಾಡಿ ಅಂತ ಹೇಳ್ತೇನೆ. ಸಿಂಗಲ್ ಎಂಟ್ರಿ ಇಂದ ಡಬಲ್ ಎಂಟ್ರಿ ಏನ್ ಮಾಡೋದು, ಏನೇನ್ ಪ್ರಿಪೇರ್ ಮಾಡೋದು ನೋಡಿ. ಸಿಂಗಲ್ ಎಂಟ್ರಿ ಇಂದ ಡಬಲ್ ಎಂಟ್ರಿ ಮಾಡಬೇಕಾದ್ರೆ ಫಸ್ಟ್ ನಾವು ಮಾಡ್ತಕ್ಕಂಥದ್ದು ಒಂದು ಟ್ರೇಡಿಂಗ್ ಅಕೌಂಟ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಏನೇನ್ ಪ್ರಿಪೇರ್ ಮಾಡ್ತೀವಿ? ಟ್ರೇಡಿಂಗ್ ಅಕೌಂಟ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ.
ಈ ಟ್ರೇಡಿಂಗ್ ಅಕೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕಾದ್ರೆ ಯಾರ್ಯಾರು ಹೆಂಗೆಂಗೋ ಹೇಳ್ಕೊಟ್ಟಿರ್ತಾರೆ, ಕನ್ವರ್ಷನ್ ಆಫ್ ಸಿಂಗಲ್ ಎಂಟ್ರಿ ಇಂಕ್ಲೂಡ್ರಿ, ಬಟ್ ನನ್ ಸಿಸ್ಟಮ್ ರಿವರ್ಸ್ ಸಿಸ್ಟಮ್. ಓಕೆನಾ, ಬ್ಯಾಕ್ ಇಂದ ಬರ್ತೀವಿ, ಓಕೆನಾ, ಲಾಸ್ಟ್ ಇಂದ ಫಸ್ಟ್ ಗೆ ಬರೋದು. ಓಕೆನಾ, ಇಲ್ಲಿ ನಾವು ಕನ್ವರ್ಟ್ ಮಾಡಬೇಕಾದ್ರೆ ಸಿಂಗಲ್ ಎಂಟ್ರಿ ಸಿಸ್ಟಮ್ ಇಂದ ಡಬಲ್ ಎಂಟ್ರಿಗೆ, ನಾವು ಡಬಲ್ ಎಂಟ್ರಿ ಸಿಸ್ಟಮ್ ಅಂತಾನೆ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡೋದು. ಸೊ ಈ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ, ಅದರ ಜೊತೆಗೆ ಒಂದು ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಏನ್ ಪ್ರಿಪೇರ್ ಮಾಡ್ತೀವಿ? ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನೇನಿರುತ್ತೆ? ಲಯಬಿಲಿಟೀಸ್ ಇರುತ್ತೆ ಮತ್ತೆ ಅಸೆಟ್ಸ್ ಇರುತ್ತೆ. ಕರೆಕ್ಟಾ? ಕರೆಕ್ಟ್ ಏನ್ರಿ? ಕರೆಕ್ಟ್. ಹಾಗಾದ್ರೆ ಸರ್, ನೀವೇನೋ ಹೇಳಿದ್ರೆ ಟ್ರೇಡಿಂಗ್ ಅಕೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ ಮಾಡೋಣ. ಆದ್ರೆ ಬೇಕಾಗಿರ್ತಕ್ಕಂತ ಇನ್ಫಾರ್ಮೇಶನ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ನಲ್ಲಿ ಅವರು ಮೇಂಟೈನ್ ಮಾಡಿರ್ತಾರಾ? ಅದೇ ಬಿಗ್ ಕ್ವೆಶ್ಚನ್ ಮಾರ್ಕ್. ನೀವು ಟ್ರೇಡಿಂಗ್ ಅಕೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಬೇಕಾದ್ರೆ ಅಥವಾ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ಆ ಸಿಂಗಲ್ ಎಂಟ್ರಿ ಸಿಸ್ಟಮ್ ಬಿಸ್ನೆಸ್ ಮ್ಯಾನ್ ಪ್ರತಿಯೊಂದು ಅಸೆಟ್ಸ್ ಲೆಕ್ಕಾಚಾರ ಬರ್ಕೊಂಡು ಇಟ್ಕೊಂಡಿರ್ತಾನ? ಈಗ ಟ್ರೇಡಿಂಗ್ ಅಕೌಂಟ್ ಮಾಡಬೇಕು ಅಂದ್ರೆ ಓಪನಿಂಗ್ ಸ್ಟಾಕ್ ಎಷ್ಟಿತ್ತು, ಕ್ಲೋಸಿಂಗ್ ಸ್ಟಾಕ್ ಎಷ್ಟಿತ್ತು, ಈ ವರ್ಷ ಎಷ್ಟು ಪರ್ಚೇಸ್ ಮಾಡಿದ್ವಿ, ಪರ್ಚೇಸ್ ರಿಟರ್ನ್ಸ್ ಎಷ್ಟಾಗಿದೆ, ಸೇಲ್ಸ್ ಎಷ್ಟಿದೆ, ಸೇಲ್ಸ್ ರಿಟರ್ನ್ಸ್ ಎಷ್ಟಾಗಿದೆ, ವೇಜಸ್ ಏನಾದ್ರೂ ಇದೆಯಾ, ಕ್ಯಾರೇಜ್ ಇನ್ವೋಟ್ಸ್ ಏನಾದ್ರು ಇದೆಯಾ, ಏನೇನ್ ಎಕ್ಸ್ಪೆನ್ಸಸ್ ಆಗಿದೆ, ಇವೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇಷ್ಟು ಇನ್ಫಾರ್ಮೇಶನ್ ಇಟ್ಕೊಂಡಿರ್ತಾನ? ಅದೇ ಬಿಗ್ ಕ್ವೆಶ್ಚನ್ ಮಾರ್ಕ್. ಇಟ್ಕೊಂಡಿಲ್ಲ ಅಂದ್ರೆ ನಾವು ಯಾವ ರೀತಿ ಅವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಫೈಂಡ್ ಔಟ್ ಮಾಡಿ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡೋದೇ ಈ ಕನ್ವರ್ಷನ್ ಆಫ್ ಸಿಂಗಲ್ ಎಂಟ್ರಿ ಟು ಡಬಲ್ ಎಂಟ್ರಿ. ಅರ್ಥ ಆಯ್ತಾ ಎಲ್ಲರಿಗೂ? ಈಗ ನಾವೇನ್ ಮಾಡಿದ್ರೆ, ಓಕೆನಾ, ಸುಮ್ಮನೆ ಪ್ರಿಫರ್ ಮಾಡ್ತಿದ್ದೀವಿ, ನಾವು ಮೇನ್ ಮಾಡಬೇಕಾಗಿರೋದೇನೋ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್. ಕ್ಲಿಯರಾ? ಈಗ ಇದ್ರ ಜೊತೆನಲ್ಲಿ ಒಂದ್ ಚಿಕ್ಕದೊಂದು ಕ್ವಶನ್, ಓಕೆನಾ, ಒಂದ್ ಸೊಲ್ಯೂಷನ್, ಒಂದು ಪ್ರಾಬ್ಲಮ್ ನ ಕ್ವಶನ್ ಪೇಪರ್ ಪ್ರಾಬ್ಲಮ್ ನ ಓದೋಣ, ಅದರಿಂದ ಏನ್ ಅರ್ಥ ಆಯ್ತು ಅನ್ನೋದನ್ನ ನೋಡೋಣ. ಓಕೆನಾ, ನೋಡಿ 2019 ಅಲ್ಲಿ ಒಂದ್ ಚಿಕ್ಕದೊಂದು ಕ್ವಶನ್ ಕೊಟ್ಟಿದ್ದಾನೆ. ಏನ್ ಮಾಡಬೇಕು ಅಂದ್ರೆ ಕ್ಯಾಲ್ಕುಲೇಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಅಂತ ಹೇಳಿದ್ರು. ನಾನು ಆವಾಗ್ಲೇ ಹೇಳಿದ್ದೀನಿ, ಹೂ ಈಸ್ ಎ ಡೆಟಾರ್. ಡೆಟಾರ್ ಅಂದ್ರೆ ಯಾರು? ಎ ಡೆಟಾರ್ ಈಸ್ ಎ ಪರ್ಸನ್ ಹೂ ಓವ್ಸ್ ಮನಿ ಟು ದ ಬಿಸ್ನೆಸ್. ಯಾರಾದ್ರೆ ಬಿಸ್ನೆಸ್ ಗೆ ದುಡ್ಡನ್ನ ಪಾವತಿ ಮಾಡಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಯಾರು? ನಮ್ಮ ಕಸ್ಟಮರ್ಸ್. ಯಾರು ನಮ್ಮ ಕಸ್ಟಮರ್ಸ್? ನಾವು ಯಾರಿಗೆ ಗೂಡ್ಸ್ ಅನ್ನ ಕ್ರೆಡಿಟ್ ಅಲ್ಲಿ ಮಾರ್ತೀವಿ ಅವರೇ ನಮ್ಮ ಕಸ್ಟಮರ್ಸ್. ಅರ್ಥ ಆಯ್ತಾ? ಹಾಗಾದ್ರೆ ಸರ್, ಕ್ಯಾಶ್ ಅಲ್ಲಿ ಕೊಡೋರೆಲ್ಲ ಕಸ್ಟಮರ್ಸ್ ಅಲ್ವಾ, ಬೇಷುಕರ ಅಂತ ಹೇಳಿದ್ರೆ ಇಲ್ಲ, ಅವರು ಕಸ್ಟಮರ್ಸ್ ಏನೆ. ಆದ್ರೆ ನಾವು ಯಾವ ಕಸ್ಟಮರ್ಸ್ ಲೆಕ್ಕ ಬರೆದಿಟ್ಕೊಳ್ತೀವಿ ಅಂತ ಹೇಳಿದ್ರೆ, ಯಾರಾದ್ರೆ ನಮ್ಮ ಹತ್ರ ಸಾಲಕ್ಕೆ ಪರ್ಚೇಸ್ ಮಾಡಿರ್ತಾರೆ ಅಥವಾ ನಾವು ಯಾರಿಗಾದ್ರೆ ಸಾಲಕ್ಕೆ ಮಾರಿರ್ತೀವಿ, ಅವ್ರ ಅಕೌಂಟ್ ಅನ್ನು ನಾವು ಡೆಟಾರ್ಸ್ ಅಕೌಂಟ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಸಿ, ಎರಡ್ ತರ ಕಸ್ಟಮರ್ಸ್ ಇದಾರೆ ಇಲ್ಲಿ. ಒಂದು ಕ್ಯಾಶ್ ಕೊಟ್ಟು ಕೊಂಡ್ಕೊಂಡು ಹೋಗುವಂತ ಕಸ್ಟಮರ್ಸ್, ಹೌದಾ? ಎರಡನೇದು ಯಾರೋ ಕ್ರೆಡಿಟ್ ಅಲ್ಲಿ ಪರ್ಚೇಸ್ ಮಾಡ್ತಕ್ಕಂತ ಯಾರೋ ಕಸ್ಟಮರ್ಸ್. ಕ್ರೆಡಿಟ್ ಅಲ್ಲಿ ಪರ್ಚೇಸ್ ಮಾಡ್ತಕ್ಕಂತಾಗ ಅವರ ಅಕೌಂಟ್ ಅನ್ನ ನಾವು ಮೇಂಟೈನ್ ಮಾಡ್ತಕ್ಕಂಥದ್ದು ನಾವು ಜವಾಬ್ದಾರಿ. ಯಾಕೆ ಅಂತ ಹೇಳಿದ್ರೆ, ಸರ್, ನಾನು ಎಲ್ಲ ನಾಪಕದಲ್ಲಿ ಇಟ್ಕೊಂಡಿರ್ತೀನಿ ಸರ್ ಅಂದ್ರೆ, ನನ್ಗೆ ಒಂದ್ 5, 10, 15, 20 ಕಸ್ಟಮರ್ಸ್ ಆದ್ರೆ ಕಷ್ಟಪಟ್ಟು ಎಲ್ಲೋ ನಾಪಕ ಇಟ್ಕೊಳ್ತೀನಿ, ಹೌದಾ? ಇಲ್ಲೋ ಒಂದ್ 100 ಜನ ಕಸ್ಟಮರ್ಸ್ ಇರ್ತಾರೆ, ಹೌದಾ? 100 ಜನ ಕಸ್ಟಮರ್ಸ್ ಬಂದು ದಿನ ತಗೊಂಡೋಗೋದು, ಸಾಲಕ್ಕೆ ದುಡ್ಡು ಕೊಡೋದು ಎಲ್ಲ ಮಾಡ್ತಾ ಇರ್ತಾರೆ, ಹೆಂಗ್ ಲೆಕ್ಕ ಇಟ್ಕೊಳ್ತೀರಾ? ಕನ್ಫ್ಯೂಸ್ ಆಗುತ್ತೆ, ಹೌದಾ? ಲೆಕ್ಕ ತಪ್ಪೋಗ್ಬಿಡುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಒಂದು ಟೋಟಲ್ ಡೆಟಾರ್ಸ್ ಅಕೌಂಟ್ ಅಂತ ಓಪನ್ ಮಾಡ್ತೀವಿ. ಏನದು? ಟೋಟಲ್ ಡೆಟಾರ್ಸ್ ಅಕೌಂಟ್ ಅಂತ ಓಪನ್ ಮಾಡ್ತೀವಿ. ಈ ಟೋಟಲ್ ಡೆಟಾರ್ಸ್ ಅಕೌಂಟ್ ಅಲ್ಲಿ ಅಂದ್ರೆ ನಮಗೆ ಯಾರ್ಯಾರು ದುಡ್ಡು ಕೊಡಬೇಕು ಅವ್ರ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ವಿ. ನಮಗೆ ಯಾರ್ಯಾರು ದುಡ್ಡನ್ನ ಕೊಡಬೇಕಾಗುತ್ತೆ ಅವ್ರ ಅಕೌಂಟ್ ಮಾಡ್ತೀವಿ. ಇಲ್ಲಿ ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ, ಆಮೇಲೆ ನೋಡೋಣ. ಕ್ಯಾಲ್ಕುಲೇಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್.
ఓపెనింగ్ బ్యాలెన్స్ 10,000, క్రెడిట్ సేల్స్ 90,000, క్యాష్ రిసీవ్ 33,000, చెక్స్ రిసీవ్ 40,000, అక్సెప్టెన్సెస్ రిసీవ్ 15,000, డిస్కౌంట్ అలౌడ్ 2,000, అక్సెప్టెన్సెస్ డిజానర్ 3,000. రైట్. ఈగ వన్ నిమిషం కేర్లెస్పో. ಓಪನಿಂಗ್ ಬ್ಯಾಲೆನ್ಸ್ ನಮ್ಮ ಹತ್ರ ಬಿಗಿನಿಂಗ್ ಆಫ್ ದ ಇಯರ್ ಅಲ್ಲಿ ನಮಗೆ ಒಟ್ಟು ಕಸ್ಟಮರ್ಸ್ ಎಷ್ಟು ದುಡ್ಡು ಕೊಡ್ಬೇಕಾಗಿತ್ತಂತಪ್ಪ ಅಂದ್ರೆ 10,000 ದುಡ್ಡು ಕೊಡ್ಬೇಕಾಗಿತ್ತಂತೆ. ಕರೆಕ್ಟಾ? ಎಸ್. ಈ ವರ್ಷ ಪುನಃ ಒಂದಷ್ಟು ಸೇಲ್ಸ್ ಅನ್ನ ಮಾಡಿದ್ವಿ. ಅಂದ್ರೆ ಯಾವ ಸೇಲ್ಸ್? ಕ್ರೆಡಿಟ್ ಸೇಲ್ಸ್ ಮಾಡಿದ್ವಿ, 90,000 ಮಾಡಿದ್ವಿ. ಅಲ್ಲಿಗೆ ನಮಗೆ ಒಟ್ಟು ಎಷ್ಟು ಕೊಡ್ಬೇಕು? ಅವರು 1,00,000 ಕೊಡ್ಬೇಕು. ಕರೆಕ್ಟಾ? ಯಾಕೆಂದ್ರೆ 10,000 ಹೋದ ವರ್ಷದ್ದು, ಈ ವರ್ಷ ಮತ್ತೆ ಒಂದು 90,000 ರೂಪಾಯಿಗೆ ಕ್ರೆಡಿಟ್ ಅಲ್ಲಿ ಮಾರಿದ್ವಿ. ಒಟ್ಟು ನಮ್ಗೆ 1,00,000 ದುಡ್ಡು ಬರಬೇಕು. ಯಾರಿಂದ? ನಮ್ಮ ಕಸ್ಟಮರ್ಸ್ ಇಂದ. ನೆಕ್ಸ್ಟ್ ಏನಾಗಿದೆ, ಈ 1,00,000ದಲ್ಲಿ ಈ ವರ್ಷ ಒಂದಷ್ಟು ಜನ ಕಸ್ಟಮರ್ಸ್ ಹತ್ರ ಏನ್ ಮಾಡಿದೀವಂತೆ, ಕ್ಯಾಶ್ ಅನ್ನ ರಿಸೀವ್ ಮಾಡಿದ್ವಿ. ಏನ್ ಮಾಡಿದೀವಿ? ಕ್ಯಾಶ್ ಅನ್ನ ರಿಸೀವ್ ಮಾಡಿದ್ವಿ. ಎಷ್ಟು ರಿಸೀವ್ ಮಾಡಿದೀವಿ ಬಾಸ್? 33,000 ರೂಪಾಯಿ ರಿಸೀವ್ ಮಾಡಿದ್ವಿ. ಹಾಗಾದ್ರೆ 1,00,000ದಲ್ಲಿ 33,000 ರಿಸೀವ್ ಮಾಡಿದ್ರೆ ಇನ್ನು ದುಡ್ಡು ಬರ್ಬೇಕು ತಾನೆ ನಮ್ಗೆ. ಅದಕ್ಕೆ ಒಂದು 40,000 ರೂಪಾಯಿ ಚೆಕ್ ಇಸ್ಕೊಂಡಿದ್ವಿ. ಏನ್ ಮಾಡಿದೀವಿ? 40,000 ರೂಪಾಯಿದು ಚೆಕ್ ಇಸ್ಕೊಂಡಿದ್ವಿ. ಓಕೆನಾ? ಕ್ಯಾಶ್ ಕೊಟ್ರು ಚೆಕ್ ಕೊಟ್ರೆ, ಚೆಕ್ ಕೊಟ್ರೆ ಬ್ಯಾಂಕ್ ಅಂತ ಬರೀತೀವಿ, ಕ್ಯಾಶ್ ಕೊಟ್ರೆ ಕ್ಯಾಶ್ ಅಂತ ಬರೀತೀವಿ. ಕರೆಕ್ಟಾ? ಅಕ್ಸೆಪ್ಟೆನ್ಸಸ್ ರಿಸೀವ್ಡ್ ಅಂತ ಹೇಳ್ತಾರೆ. ಏನ್ ಸರ್ ಇದು ಅಕ್ಸೆಪ್ಟೆನ್ಸಸ್ ರಿಸೀವ್? ನಮ್ಗೆ 1,00,000 ಕೊಡ್ಬೇಕು. ಕರೆಕ್ಟಾ? ನಮ್ಗೊಬ್ಬ ಕಸ್ಟಮರ್ ಇದ್ದಾನೆ, ಅವನಿಗೆ ಒಂದಷ್ಟು ಕ್ರೆಡಿಟ್ ಅಲ್ಲಿ ಮಾರಿದ್ವಿ, ಅವನ ಮೇಲೆ ನಮ್ಗೆ ನಂಬಿಕೆ ಇಲ್ಲ. ಏನದು ನಂಬಿಕೆ ಇಲ್ಲ? ನೋಡಪ್ಪ, ನಿಮ್ ಮೇಲೆ ನಂಬಿಕೆ ಇಲ್ಲ, ನೀನು ಒಂದು ಬಿಲ್ ಅನ್ನ ಬರ್ಕೊಡು. ಏನದು? ಒಂದು ಬಿಲ್ ಅನ್ನ ಬರ್ಕೊಡು, ಬಿಲ್ಸ್ ರಿಸೀವಬಲ್ ಅನ್ನ ಬರ್ಕೊಡು, ಬಿಲ್ ಅನ್ನ ಬರ್ಕೊಟ್ಟು ಪ್ರಾಮಿಸರಿ ನೋಟ್ ಕೊಡು ನಮ್ಗೆ ಅಂತ ಹೇಳಿದ್ವಿ. ಆತರ ಪ್ರಾಮಿಸರಿ ನೋಟ್ ಅನ್ನ 15,000 ರೂಪಾಯಿ ಏನ್ ಮಾಡಿದೀವಿ, ಕಸ್ಟಮರ್ ಇಂದ ತಗೊಂಡಿದ್ವಿ. ಓಕೆನಾ? ಆಗ ನಾವೇನ್ ಮಾಡ್ತೀವಿ, ಬಿಲ್ಸ್ ರಿಸೀವಬಲ್ ಅಕೌಂಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಬಿಲ್ಸ್ ರಿಸೀವಬಲ್ ಅಕೌಂಟ್. 15,000 ರೂಪಾಯಿ ಬಿಲ್ ಅನ್ನ ರಿಸೀವ್ ಮಾಡ್ತೀವಿ. ಓಕೆನಾ? ಇನ್ನ ಒಬ್ಬ ಕಸ್ಟಮರ್ ಕ್ಯಾಶ್ ಕೊಟ್ಟಿದ್ನಲ್ವ, ಅವನು ಹೇಳಿದ್ವಿ ವೆರಿ ಗುಡ್ ಕಸ್ಟಮರ್, ಕ್ಯಾಶ್ ಅನ್ಕೊಂಡಿದ್ದಕ್ಕಿಂತ ಮುಂಚೆ ಕೊಟ್ಟಿದ್ಯಾ, ತಗೋ ಒಂದ್ 2,000 ಡಿಸ್ಕೌಂಟ್ ಕೊಡ್ತೀನಿ ನಿಮ್ಗೆ ಅಂತ ಹೇಳಿ. ಹಾಗಾದ್ರೆ ನಮಗ್ ಬರಬೇಕಾಗಿರೋ ದುಡ್ಡಲ್ಲಿ ಏನಾಯ್ತು? ಕಡಿಮೆ ಆಯ್ತು. ಕರೆಕ್ಟಾ? ಎಸ್ ಆರ್ ನೋ? ಮಾತಾಡಬೇಕು. 2,000 ರೂಪಾಯಿ ಡಿಸ್ಕೌಂಟ್ ಕೊಟ್ಟಿದ್ದೀನಿ, ಅಲ್ಲಿಗೆ 1,00,000 ರೂಪಾಯಿ ಬರಬೇಕಾಗಿತ್ತು. ಕರೆಕ್ಟ್ ಏನಪ್ಪ? ಅದರಲ್ಲಿ 33,000 ಕ್ಯಾಶ್ ಬಂದಿದೆ, 40,000 ರೂಪಾಯಿ ಚೆಕ್ ಬಂದಿದೆ, ಬಿಲ್ಸ್ ಆಫ್ ಎಕ್ಸ್ಚೇಂಜ್ 15,000 ರೂಪಾಯಿ ಬಂದಿದೆ. ಹಣ ಬೇಗನೆ ಕೊಟ್ಟಿರೋದ್ರಿಂದ ನಾವು 2,000 ರೂಪಾಯಿನ ರಿಡ್ಯೂಸ್ ಮಾಡ್ಕೊಂಡಿದ್ವಿ, ಅಲ್ಲಿಗೆ ನಮಗೆ ಬರಬೇಕಾಗಿರೋದೆಲ್ಲ ಏನಾಯ್ತು? ಕಡಿಮೆ ಆಯ್ತು. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಈ 15,000 ರೂಪಾಯಿ ಬಿಲ್ ಇಸ್ಕೊಂಡಿದ್ವಲ್ವಾ ಒಬ್ಬನ ಹತ್ರ, ಅವನೇನ್ ಮಾಡಿದ ಗೊತ್ತಾ, ಲಾಸ್ಟ್ ಅಲ್ಲಿ 15,000 ರೂಪಾಯಿ 13,000 ಕೊಟ್ಬಿಟ್ಟು ಇನ್ 2,000 ರೂಪಾಯಿ ಕೊಡಕ್ ಆಗಲ್ಲ ಹೋಗ್ರಿ ಅಂತ ಹೇಳ್ಬಿಟ್ಟ. ಏನ್ ಮಾಡ್ದ? ಕೊಡಕ್ ಆಗಲ್ಲ. ಡಿಸಾನರ್ ಅಂದ್ರೆ ಏನೋ, ರೆಫ್ಯೂಸ್ ಟು ಮೇಕ್ ದ ಪೇಮೆಂಟ್. ಅರ್ಥ ಆಗ್ತಿದ್ಯಾ? ಆಗ ಮತ್ತೆ ಏನ್ ಮಾಡ್ತೀವಿ, ಇಲ್ಲಿ ಬಿಲ್ಸ್ ರಿಸೀವಬಲ್ ಅಕೌಂಟ್ ಡಿಸಾನರ್ಡ್ ಅಂತ ಬರೀತೀವಿ. ಏನಂತ ಬರೀತೀವಿ? ಡಿಸಾನರ್. ಎಷ್ಟಪ್ಪ ಡಿಸಾನರ್ ಮಾಡಿರೋದು? 3,000. 3,000 ರೂಪಾಯಿ ಬಿಲ್ ಡಿಸಾನರ್ ಆಗಿರೋದು ನೋಡಿ. ಬಿಲ್ ಬಂದಿರೋದಕ್ಕೆ ಕ್ರೆಡಿಟ್ ಹಾಕೋತೀವಿ, ಅದೇ ಬಿಲ್ ಡಿಸಾನರ್ ಆದ್ರೆ ಡೆಬಿಟ್ ಸೈಡ್ ಅಲ್ಲ. ಅರ್ಥ ಆಗ್ತಿದ್ಯಾ? ಎಸ್ ಆರ್ ನೋ? ಅಲ್ಲಿಗೆ ಡೆಬಿಟ್ ಅಲ್ಲಿ ಜಾಸ್ತಿ ಇದೆಯಾ, ಕ್ರೆಡಿಟ್ ಅಲ್ಲಿ ಜಾಸ್ತಿ ಇದೆಯಾ ಅಂದ್ರೆ ಡೆಬಿಟ್ ಅಲ್ಲಿ ಜಾಸ್ತಿ ಇದೆ. ಎಷ್ಟು ಬಂತು? 1,03,000. ಇಲ್ಲಿ ಎಷ್ಟು ಬಂತು? 1,03,000. ಹಾಗಾದ್ರೆ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು? ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಕರೆಕ್ಟಾ? ಎಷ್ಟು ಬರುತ್ತೆ ಅದು ಹೇಳಕ್ ಮಾತ್ರ ಬರಲ್ಲ ನಮಗೆ. 7, 3, 10, 10, 3, 13, 2, 6, 9, 9, 1, 10. ಎಷ್ಟು ಬಂತು? ಇದನ್ ಮಾಡೋದಕ್ಕೆ ಎಷ್ಟು ಮಾರ್ಕ್ಸ್ ಅಪ್ಪ? 6 ಮಾರ್ಕ್ಸ್. ಆಲ್ರೆಡಿ ನಾವು ಡೆಟಾಸ್ ಅಕೌಂಟ್ ಮಾಡಿದೀವಿ. ಎಲ್ಲೇಳಿ? ಅಲ್ಲ, ಬ್ರಾಂಚ್ ಅಕೌಂಟ್ಸ್ ಅಲ್ಲಿ ಮಾಡಿದೀವಿ. ಡೆಟಾಸ್ ಅಕೌಂಟ್ ಹೆಂಗ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀವಿ. ಕರೆಕ್ಟಾ? ಈಸಿ ಆಗಿದೆ.
ಕರೆಕ್ಟಾ? ಫಟ್ ಫಟ್ ಅಂತ ಕರೀರಿ. ಈಗ ಸರ್ ಇದರಿಂದ ನಾವೇನ್ ಮಾಡಬಹುದು ಸರ್ ಅಂತ ಹೇಳಿದ್ರೆ ನೋಡಿ, ಟೋಟಲ್ ಡೆಟಾರ್ಸ್ ಅಕೌಂಟ್ ಅಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ ಗೊತ್ತಿಲ್ಲ ಅಂದ್ರೆ ಬ್ಯಾಲೆನ್ಸ್ ಶೀಟ್ ನಲ್ಲಿ ನಾವೆಲ್ಲ ಕ್ಲೋಸಿಂಗ್ ಬ್ಯಾಲೆನ್ಸಸ್ ತಾನೆ ತಗೊಳ್ಳೋದು, ಅವಾಗ ನಮ್ಗೆ ಗೊತ್ತಿರಲ್ಲ. ಅವಾಗ ಏನ್ ಮಾಡ್ತೀವಿ ನಾವು, ಟೋಟಲ್ ಡೆಟಾರ್ಸ್ ಅಕೌಂಟ್ ಓಪನ್ ಮಾಡ್ಕೊಂಡು ಅಲ್ಲಿ ಕ್ಲೋಸಿಂಗ್ ಡೆಟಾರ್ಸ್ ನ ಕ್ಯಾಲ್ಕುಲೇಟ್ ಮಾಡಿ ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಅಲ್ಲಿ ಹಾಕ್ತೀವಿ. ಅರ್ಥ ಆಯ್ತಾ ಈಗ ನಿಮ್ಗೆ? ಎಸ್ ಆರ್ ನೋ? ವೆರಿ ಗುಡ್.